ಇಂದು ಬಹುನಿರೀಕ್ಷಿತ ಬಿಬಿಎಂಪಿ ಆಯವ್ಯಯ ಮಂಡನೆ ಆಗುತ್ತೆ ಹಾಗಾದ್ರೆ ಎಷ್ಟು ಗಾತ್ರದ ಬಜೆಟ್ ಇರುತ್ತೆ ಏನೆಲ್ಲಾ ನಿರೀಕ್ಷೆಗಳಿದಾವೆ ಬೆಂಗಳೂರು ಜನರಿಗೆ ಇವತ್ತು ಬೆಳಗ್ಗೆ 11:30 ಕ್ಕೆ ಟೌನ್ ಹಾಲ್ ನಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಬಿಬಿಎಂಪಿ ಪಾಲಿಗೆ ಬಹುನಿರೀಕ್ಷಿತ ಅಂದ್ರೆ ಬೆಂಗಳೂರು ಜನರ ಪಾಲಿಗೆ ಬಹುನಿರೀಕ್ಷಿತ ಈಗ ರಾಜ್ಯದ ಬಜೆಟ್ ನಾವು ನೋಡಿದ್ವಿ ಅದು ಬೇರೆ ಬಟ್ ಇದು ಬೆಂಗಳೂರಿಗೆ ಪ್ರತ್ಯೇಕವಾಗಿ ಬಿಬಿಎಂಪಿ ಇಂದ ಮಂಡನೆ ಆಗುವಂತ ಆಯವ್ಯಯ ಹಾಗಾದ್ರೆ ಯಾವ್ಯಾವ ಸಮ ಆಯುಕ್ತ ಅಂದ್ರೆ ಪ್ರಮುಖವಾಗಿ ವಿಶೇಷ ಆಯುಕ್ತ ಜಯರಾಮ್ ರಾಂಪುರದಿಂದ बजेट मंडने आगते अदरलू 10,000 कोटी गात्रद बजेट कळेद बारी 2 वर्ष कोविड इत्तु कोविड इद्दरू कूड अळेदु तूगी संपन्मूलवन्न क्रोडीकरिसि बजेटन्न मंडिसिदरु आदरे अदरल्लि एष्टु जारिगे बंदवु अदर जोतेगे जनर आक्रोश हेगित्तु अंत हेळिद्रे केवल बजेट प्रतिगे मात्र सीमित अन्नोदु बेंगळूरु जनर ओंदु आरोप आगित्तु ಹಾಗಾಗಿ ಈಗ ವಿಶೇಷ ಆಯುಕ್ತ ಜಯರಾಮ್ ರಾಯಪುರ ಅವರು ಬಜೆಟ್ ಮಂಡನೆ ಮಾಡುತ್ತಾರೆ ಜನಪ್ರತಿನಿಧಿಗಳ ಹಿನ್ನೆಲೆ ಅಧಿಕಾರಿಗಳಿಂದಲೇ ಬಜೆಟ್ ಮಂಡನೆ ಆಗುತ್ತೆ ಯಾಕಂದ್ರೆ ಬಿಬಿಎಂಪಿ ಚುನಾವಣೆ ನಾವು ನೋಡ್ತಾ ಇದ್ದೀವಿ 2 ವರ್ಷ ಆಯ್ತು ಕಾರ್ಪೊರೇಟರ್ ಎಲ್ಲ ಎಂತ ಇಲ್ಲ ಬಿಬಿಎಂಪಿ ಅಧಿಕಾರಿಗಳಿಂದ ಮೂರನೇ ಬಾರಿಗೆ ಬಜೆಟ್ ಮಂಡನೆ ಆಗ್ತಾ ಇದೆ ಅಂದ್ರೆ ಈ ಬಾರಿ ಬಜೆಟ್ ಗಾತ್ರ ಸುಮಾರು 10,000 ಕೋಟಿ ಗಾತ್ರದ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ 11,000 ಕೋಟಿ ಕಳೆದ ಬಾರಿ ನಾವು ಗಮನಿಸಿದ ಹಾಗೆ ಬಟ್ ಈ ಬಾರಿ ಮೂಲ ಸೌಕರ್ಯ ಆಗಿರಬಹುದು ರಸ್ತೆಗಳು ಆಗಿರಬಹುದು ಒಳಚರಂಡಿ ಆಗಿರಬಹುದು ಇದಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಡ್ತಾರೆ ಅಂತ ಹೇಳಿ ಅದರಲ್ಲೂ ಮಳೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಬೆಂಗಳೂರು ಅದೋಗತಿ ಹೋಗುತ್ತೆ ಅದನ್ನು ಕೂಡ ವಿಶೇಷವಾಗಿ ಗಮನ ಹರಿಸಬೇಕಾಗಿದೆ ಅದರಲ್ಲೂ 2023-24ನೇ ಸಾಲಿನ ಒಂದು ಆಯವ್ಯಯ ಇದು ಅದರ ಜೊತೆಗೆ ಕಳೆದ 2 ತಿಂಗಳಿನಿಂದ ರಾಜ್ಯ ಸರ್ಕಾರ ಹಾಗೆ ಬಿಬಿಎಂಪಿ ಆಡಳಿತಾಧಿಕಾರಿ ಮಾರ್ಗದರ್ಶನದಲ್ಲಿ ಈಗ ಆಯವ್ಯಯನ ರೆಡಿ ಮಾಡಿದ್ದಾರೆ ಹಾಗಾಗಿ ಸ್ಪೈವಾಕ್ ಆಗಿರಬಹುದು ಆರೋಗ್ಯ ಕೇಂದ್ರಗಳಾಗಿರಬಹುದು ಫುಟ್ಬಾತ್ ಆಗಿರಬಹುದು ನಿರೀಕ್ಷೆಗಳಂತೂ ಸಾಕಷ್ಟು ಇದ್ದೇ ಇದೆ ಬಟ್ ಅದು ಎಷ್ಟರ ಮಟ್ಟಿಗೆ ಜಾರಿಗೆ ಬರುತ್ತೆ ಅಂತ ಯಾಕಂದ್ರೆ ಚುನಾವಣೆ ಬೇರೆ ಹತ್ತಿರ ಬರ್ತಿರೋದ್ರಿಂದಾಗಿ ಈಗ ರಾಜ್ಯ ಬಜೆಟ್ ಯಾವ ರೀತಿಯಾಗಿತ್ತು ಅದೇ ರೀತಿ ಘೋಷಣೆಗಳನ್ನು ಮಾಡಬಹುದು ಆದರೆ ಅದು ಇಂಪ್ಲಿಮೆಂಟ್ ಆಗುತ್ತಾ ಅನುಷ್ಠಾನಕ್ಕೆ ಬರುತ್ತಾ ಅದು ಈಗ ಜನರ ಬೆಂಗಳೂರು ಜನರ ಪ್ರಶ್ನೆ ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಮಸ್ಯೆಗಳು ತಲೆದೋರುತ್ತಾ ಇದೆ ಅದರಲ್ಲೂ ಕೂಡ ಈ ರಸ್ತೆ ಗುಂಡಿಗಳ ಸಮಸ್ಯೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಬಹುನಿರೀಕ್ಷಿತ ಬಿಬಿಎಂಪಿ ಬಜೆಟ್ ಇದು ಅದರಲ್ಲೂ ಬೆಂಗಳೂರು ಜನರಿಗೆ ಸಾಕಷ್ಟು ರೀತಿಯಾದಂತ ನಿರೀಕ್ಷೆಗಳು ಇರ್ತವೆ ಈ ಬಾರಿಯ ಬಜೆಟ್ ನಲ್ಲಿ ಏನೆಲ್ಲ ಇರಬಹುದು ಅಂತ ಹೇಳಿ ಕಾರ್ತಿಕ್ ಕಾರ್ತಿಕ್ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಸಂಪರ್ಕ ಕಡಿತ ಆಗಿದೆ ನೋಡಿ ಬಿಬಿಎಂಪಿ ಬಜೆಟ್ ಅಂತ ಹೇಳಿದ್ರೆ ಕಳೆದ ಬಾರಿ 11,000 ಕೋಟಿ ಆಯವ್ಯಯ ಮಂಡನೆ ಮಾಡಿದ್ದು ಆದರೆ ಅದರಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆದವು ಎಷ್ಟು ಹಾಗೆ ಉಳಿದುಕೊಂಡವು ಬೆಂಗಳೂರಿಗೆ ಅಂತಲೇ ಈ ಒಂದು ಬಜೆಟ್ ಅನ್ನು ನಿಗದಿ ಮಾಡೋದ್ರಿಂದಾಗಿ ನೋಡಿ ಜನಪ್ರತಿನಿಧಿಗಳಿಲ್ಲ 2 ವರ್ಷ ಆಯಿತು ಬಿಬಿಎಂಪಿ ಚುನಾವಣೆ ಮುಂದೂಡ್ತಾನೆ ಬರ್ತಾ ಇದ್ದಾರೆ ಬಟ್ ಈಗ ಸರ್ಕಾರ ಅದರಲ್ಲೂ ಮತ್ತೆ ರಾಜ್ಯ ಸರ್ಕಾರದ ಅಧೀನದಲ್ಲೇ ಬಿಬಿಎಂಪಿ ಬರೋದ್ರಿಂದಾಗಿ ಈಗ ಅವರಿಗೆ ಸಂಬಂಧಪಟ್ಟಂಗೆ ಆದಾಯ ಕೂಡ ನಿರೀಕ್ಷಿತ ಪ್ರಮಾಣದಲ್ಲೇ ಸಂದಾಯ ಆಗಿದೆ ಮತ್ತಷ್ಟು ಮಾಹಿತಿ ಕಾರ್ತಿಕ್ ಕೊಡ್ತಾರೆ ಕಾರ್ತಿಕ್ ಬೆಂಗಳೂರು ಜನರ ನಿರೀಕ್ಷೆಗಳು ಏನಿದ್ದಾವೆ ಟೋಟಲಿ ಈ ಬಾರಿಯ ಬಿಬಿಎಂಪಿ ಬಜೆಟ್ ಇದು ಜನಸಾಮಾನ್ಯರ ಬಜೆಟ್ ಆಗಬಹುದಾ ಪ್ರಭು ಏನು ಅಂತಂದ್ರೆ ಬಿಬಿಎಂಪಿ ಬಜೆಟ್ ಗೆ ಅಂದ್ರೆ ಬಹಳ ದಿನ ಜನ ಕಾಯ್ತಾ ಇದ್ರು ಈಗ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಇವತ್ತು ಎಸ್ 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 ಕಾರ್ತಿಕ್ ಇದು ಬಜೆಟ್ ನಲ್ಲಿ ಕೂಡ ನಿರೀಕ್ಷೆನೆ ಮಾಡಬಹುದು ಯಾಕಂತಂದ್ರೆ ಬಜೆಟ್ ಚುನಾವಣೆ ಇರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಒಂದಿಷ್ಟು ಶಿಫಾರಸನ್ನು ಕೂಡ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಬಹುಪೂರವಾಗಿರುವಂತಹ ಕೊಡುಗೆಗಳು ಕೂಡ ಸಿಗುವಂತ ಎಲ್ಲ ಕಾರ್ತಿಕ್ ಕಾರ್ತಿಕ್ ರಿಸೆಪ್ಷನ್ಸ್ ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ ನೋಡಿ 10,000 ಕೋಟಿ ಗಾತ್ರದ ಬಜೆಟ್ ಈ ಬಾರಿ ಅದರ ಜೊತೆಗೆ ಸ್ಪೈವಾಕ್ ಆಗಿರಬಹುದು ಫುಟ್ಬಾತ್ ಗಳಾಗಿರಬಹುದು ರಸ್ತೆಗಳಾಗಿರಬಹುದು ಒಳಚರಂಡಿ ಇದಕ್ಕೆ ಜಾಸ್ತಿ ಆದ್ಯತೆ ಕೊಡುವಂತ ಸಾಧ್ಯತೆಗಳಿದ್ದಾವೆ